¡Gracias!
ಪ್ರಚಾರಕರಾಗಿದ್ದಾರೆ. ನಮ್ಮನೆ ದಾರವನ್ನು ನಾವು ಸರ್ವಕ್ಕಿಂತ ಹೆಚ್ಚಾಗಿ ತಿಳಿಸಬೇಕು. ನಮ್ಮ ನ್ಯಾಯ ನಿನ್ನ ಸ್ವಂತ ತಂದೆ ತಾಯಿಗಿಂತಲೂ, ನಿನ್ನ ಬಂಧು ಮಕ್ಕಳಿಗೆ, ನಿನ್ನ ಹೆಂಡತಿ ಮಕ್ಕಳಿಗಿಂತಲೂ, ಬಂಧು ಮುಂತಾದಿಗಳಿಗಿಂತಲೂ, ಈ ಲೋಕದಲ್ಲಿರುವ ಸರ್ವಕ್ಕಿಂತಲೂ ನನ್ನನ್ನು ಪ್ರೀತಿಸುವವರಿಗೆ ನೀವು ಯಥಾರ್ಥವಾದ ಮುಕ್ತಿಯಾಗಲಾರು ಹೇಳಿದ ನಮ್ಮ ನೇತಾರರಾಗಿದ್ದಾರೆ. ನಿಮಿಷದಲ್ಲಿ ಎಷ್ಟೆಲ್ಲ ಪ್ರೀತಿ ತಂದರೆ ಅವರು ಮಕ್ಕಳಾದಿಂದ ನಿಮಿಷದವರು ಹೋದಾಗ ತಮ್ಮ ಸ್ವಾದಿಗಳು ನಿಮಿಷದವರಿಗೆ ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ತಮ್ಮ ಸರ್ವಕ್ಕಿಂತಲೂ ಮಕ್ಕಳಾದಲ್ಲಿ ಎಷ್ಟೆಲ್ಲ ಸರ್ವ ಸಂತೃಪ್ತರು ಅದನ್ನೆಲ್ಲ ಬಿಟ್ಟು ವಲಯದಲ್ಲಿವರೊಂದಿಗೆ ಹಿಂದಿರುಗಿದ ನಿಮಿಷದವರಿಗೆ ಹೋದವರಾಗಿದ್ದಾರೆ ಸ್ವಾಮಿಗಳು. ನಿಮಿಷದವರೊಂದಿಗೆ ನಿಮಿಷದವರೊಂದಿಗೆ ಚಿಕ್ಕದಿಂದಲೇ ಇದ್ದಂತಹ ಸ್ನೇಹಿತನೆಂದರೆ ಅವ್ವಕ್ಕ ಸಿದ್ಧಿಗಳಿಂದ ಅವನು ಅವ್ವಕ್ಕ ಈ ಲೋಕದಲ್ಲಿ ಕಾಣುವುದಕ್ಕಿಂತ ನಾವು ನಮಗೆ ತಿಳಿದಿರಬಹುದು. ಈ ಲೋಕದಲ್ಲಿ ಕಾಣುವುದು ಪ್ರವಾದಿ ಸಂಭಾವನೆ ಈ ಲೋಕದ ನಮಗೆ ನಮಗಿರುವ ಇಮಾನಿಗಿಂತ ಅವ್ವಕ್ಕ ಸಿದ್ಧಿಗಳ ಇಮಾನ್ ಜಾಸ್ತಿ ಆಗಿದೆ. ಇಷ್ಟು ಹೇಳುತ್ತಾ ನಿಮಿಷದವರ ಮೇಲೆ ಮೌಲ್ಯವನ್ನು ಒಂದು ಕೀರ್ತನೆಗಳನ್ನು ಅಧಿಕಗೊಳಿಸಲು ಮೌಲ್ಯಗಳನ್ನು ಜಾಸ್ತಿ ಮಾಡಲು ಅಲ್ಲಾಹನು ನಮಗೆ ದೋಷಿಸಲಿ ಆಮೇಲೆ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ರಾಮ ಅಸ್ಸಲಾಮ ಗೌರವಿತ ಗುರುಹಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಪ್ರವಾದಿ ಪತ್ರಿಕೆಗಳಿಂದ ಪಡೆದುಕೊಂಡಿರುವ ಈ ಒಂದು ಸನ್ನಿವೇಶದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತಾಲಾ ತೌಫೀಕಿನಲ್ಲಿ ಆಮೀನ್. 14 ಶತಮಾನಗಳ ಹಿಂದೆ ಈ ಆಧುನಿಕ ಜಗತ್ತಿನಲ್ಲಿ ತಂದೆ ತಾಯಿಯರನ್ನು ನಿರ್ಲಕ್ಷಿಸಿ ಅವರನ್ನು ಕಣ್ಣೀರಿನಲ್ಲಿ ಕಲಿಯುವಂತೆ ಮಾಡುತ್ತಿರುವಾಗ ತಾಯಿಯ ಪಾದಗಳಲ್ಲಿ ನಿಸರ್ಗ ತೋರಿಸಿದವರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. 14 ಶತಮಾನಗಳಿಂದೆ ಯಾದಿ ಜಗತ್ತಿನಲ್ಲಿ ಚರ್ಚಿಸಲ್ಪಡುತ್ತಿರುವ, ತರ್ಕಿಸಲ್ಪಡುತ್ತಿರುವ, ಪ್ರೀತಿಸಲ್ಪಡುತ್ತಿರುವ, ಅನುಸರಿಸಲ್ಪಡುತ್ತಿರುವ ಚಾರಿತ್ರದ ಆ ಪ್ರವಾದಿ ಯಾರು? ವರ್ಣ ಭೇದದ ಹೆಸರಿನಲ್ಲಿ ಜಾತಿಗಳು ಗೋತ್ರದ ನೆಪದಲ್ಲಿ ದಲಿತರ ಪೂರ್ವವಾಗಿ ಚರ್ಚಿಸಲ್ಪಡುತ್ತಿರುವಾಗ ಕೊಲ್ಲಲ್ಪಡುತ್ತಿರುವಾಗ ಅನೇಕ ಬ್ರಾಹ್ಮಣರನ್ನು ಆಧಾರ ಕೊಡುವ ಮಹಾನ್ವ ಸ್ಥಾನಕ್ಕೆ ನೇಮಿಸಿ ವರ್ಣಭೇದ ಮಾನವೀಯ ಶತ್ರು ಎಂದು ತಿಳಿಸಿದ ಮಹಾಮಾನವರಾಗಿದ್ದಾರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬಿರಿಯಾನಿ ಪರಿಮಳ ನೆರಕರಿಗೆ ಹೋಗಿರಲೆಂದು ಕಿಟಕಿ ಬಾಗಿಲನ್ನು ಮುಚ್ಚಿ ಭದ್ರಪಡಿಸಿ ಮೂರು ಭಜನೆ ಸಲ್ಲಿಸುತ್ತಿರುವಾಗ ನೆರಕರನ್ನು ಹಸಿದಿರುವಾಗ ಹೊಟ್ಟೆ ತುಂಬವರು ನಮ್ಮ ಮನೆಯಲ್ಲಿ ಎಂದು ಹೇಳಿದ ಮಹಾ ಚಾರಿತ್ರದ ಪ್ರವಾದಿಯಾಗಿದ್ದಾರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಂದವ ಕಡಿದವ ಕದ್ದವ ಅತ್ಯಾಚಾರಿ ಭ್ರಷ್ಟಾಚಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ನೀಡಲು ಅಸಾಧ್ಯವಾಗಿರುವ ಇಂದಿನ ನ್ಯಾಯ ವ್ಯವಸ್ಥೆಯಲ್ಲಿ ಅದೇ ಆ ಕಾಲದಲ್ಲಿ ತಪ್ಪಿಸ್ತರಿಗೆ ತಕ್ಷಣ ವಿಚಾರ ನಡೆಸಿ ಉಗ್ರ ಶಿಕ್ಷೆಯನ್ನು ಜಾರಿಗೊಳಿಸಲು ಮಾತ್ರವಲ್ಲ ಕದ್ದದ್ದು ತನ್ನ ಮಗಳು ಫಾತಿಮಾವಾದರೂ ಕೈ ಕೊಡಿವೆ ಎಂದು ಸಾರಿದ ಮಹಾ ನ್ಯಾಯಾಧಿಪತಿಯಾಗಿದ್ದಾರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತಂದೆ ಮರಣ ಹೊಂದಿ ರಕ್ಷಣೆ ಇಲ್ಲದೆ ಬೀದಿ ಪಾಲಾಗಿ ಶಿಕ್ಷಣ ವಂಚಿತರಿಂದ ಶಿಕ್ಷಣ ಸಂಸ್ಕಾರದಿಂದ ವಂಚಿತರಾಗುವ ಅಪಾಯವನ್ನು ಒಳಗೊಂಡು ತಂದೆಯ ಪ್ರೀತಿ ವಾತ್ಸಲ್ಯವನ್ನು ಕಳೆದುಕೊಂಡ ಮಕ್ಕಳನ್ನು ತನ್ನ ಮಕ್ಕಳನ್ನು ಪ್ರೀತಿಸುತ್ತ ಹಾಗೂ ಅನಾಥರ ಸಂರಕ್ಷಣೆ ಸ್ವರ್ಗದಲ್ಲಿ ನನ್ನೊಳಗೆ ಎಂದು ಹೇಳಿದ ಮಹಾನ್ ಅನಾಥರ ಬಂಧುವಾಗಿದ್ದರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತಂದೆ ತಾಯಿಯರನ್ನು ಗೌರವಿಸದೆ ಪ್ರೀತಿಸದೆ ಅವರನ್ನು ದೂಷಿಸುತ್ತಾ ನಡೆಯುವ ಅವರಿಗೆ ಸುತ್ತ ಆರೈಕೆ ಮಾಡದೆ ಅವರನ್ನು ಕಣ್ಣೀರಿನಲ್ಲಿ ಕಳೆಯುವಂತೆ ಮಾಡುತ್ತಿರುವ ಈ ಜನ ಸಮುದಾಯಕ್ಕೆ ಕೋಮು ವಿದೇಶದಲ್ಲಿ ಆ ಧರ್ಮ ಈ ಧರ್ಮದ ಕುಟ್ಟಾಟ ಮಾಡುತ್ತಾ ಧರ್ಮ ದೇಶದ ಮನಸ್ಸನ್ನು ಕೊಡುತ್ತಿರುವ ಭವಿಷ್ಯದ ಭೀಕರ ಮನಸ್ಸನ್ನು ಹೆಚ್ಚರಿಸುತ್ತಾ ಅಂದರೆ ಜನ ಸಮುದಾಯಕ್ಕೆ ಸದಾಮುಖಿನ ಪಾರ್ಭದಲ್ಲಿ ಮುಗಲ್ನಗರ ಸಂಸ್ಕಾರ ಕಲಿಸಿದ ಭವಿಷ್ಯದ ನೇತಾರಾಗಿದ್ದಾರೆ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹು ತಾಲಾ ಹೇಳ್ತಾನೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಹತ್ವ ಇದೆ. ನಿಮ್ಮ ನಾವು ಮಾದರಿಯಾಗಬೇಕು. ನಿಮ್ಮ ಮಾದರಿಯಾಗಿದ್ದರೆ ಮಾತ್ರ ನಮಗೆ ಈ ಭವಿಷ್ಯದಲ್ಲಿ ಜೀವಿಸಲು ಸಾಧ್ಯ. ಅಲ್ಲಾಹು ತಾಲಾ ಜೀವನದಲ್ಲಿ ಬಹುಮಾನಪಟ್ಟ ಉಸ್ತಾದರೆ ಹಾಗೂ ನೆಚ್ಚಿನ ಸಹಪಾಠಿ ಸಹಪಾಠಿಗಳೇ, ಅಸ್ಸಲಾಮು ನಾವೆಲ್ಲರೂ
ಪ್ರತಿಯೊಬ್ಬ ಮನುಷ್ಯನೂ ಹಬೀಬನನ್ನು ಕಂಡರೆ ಶ್ರಾಂತವಾಗುತ್ತಾನೆ. ತನ್ನ ಉಮ್ಮತ್ತುಗಳಿಗೆ ಬೇಕಾದ ಕಷ್ಟಪಟ್ಟುಕಾರನೆ ಅಂತ ನೀನೇನು ಕಂಡ ಪ್ರವಾದಿಗಳಲ್ಲವರು ಅವರ ಮಾತನ್ನು ಪ್ರವರ್ತನೆಯನ್ನು ಮನುಷ್ಯನ ಸಾರ್ವಜನಿಕ ಮಾನಸಿಕ ದೈನಂದಿನ ಸುನ್ನತ್ತಿನ ಮುಖಾಂತರವೇ ಒಳ್ಳೆಯದನ್ನು ಏನು ಕಂಡ ಪ್ರವಾದಿಸಲಲ್ಲವರು ಮಕ್ಕಳಿಗಾಗಿ ಗೌರವಕ್ಕಾಗಿ ಅಲ್ಲ ಸಂತ ಉಮ್ಮತ್ತಿಗಳಿಗೆ ಬೇಕಾಗಿ ಸುದ್ದಿ ಅಲ್ಲಾಡಿದ ಪ್ರವಾದಿಸಲಲ್ಲವರನ್ನು ನಾವು ತಿಳಿಸಿದ್ದಾರೆ. ನಾಳೆ ಸ್ವರ್ಗ ಎಂಬ ಭವನದಲ್ಲಿ ಒಂದು ಹುಡುಕುವೆ ಎಂದು ಆಲೋಚನೆ ಪ್ರವಾದಿಸಲಲ್ಲವರು ಅವರು ಮಾಡಿದ ಜಾಗದಲ್ಲಿ ಪ್ರವಾದಿಸಲಲ್ಲವರು ಕೊಟ್ಟಿರುವ ಸ್ವಂತ ಮಾತ ಸ್ವಂತ ವಾದಿಯೊಬ್ಬರೇ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಾರೆ. ಪ್ರವಾದಿಸಲ್ಲವರು ತಾಯಿಗೆ ಹೋದಾಗ ಹಸರಲ್ಲವರು ಅವರ ಮೇಲೆ ಕಲ್ಲೇ ತೆಗೆದಿದ್ದಾರೆ. ಆದರೆ ಏನು ಹೇಳಲಿಲ್ಲ. ನಮಗೆಲ್ಲರಿಗೂ ಸ್ವರ್ಗದಲ್ಲಿ ಒಂದಿದೆ. ಎಲ್ಲಾ ರವಿಯವರು ಎಲ್ಲಾ ಸ್ವಾಮಿಗಳು ಎಂದು ಯುವಾಗ ಅಲ್ಲ ಮಾಡಿದ್ದಾರೆ. ಆದರೆ ಎಲ್ಲಾ ಸ್ವಾಮಿಗಳು ಮಾಡಿದ್ದಾರೆ. ಆದರೆ ಮಾಡಿಲ್ಲ. ಆದರೆ وعليكم السلام ورحمة الله وبركاته. بسم الله والحمد لله الصلاة والسلام على رسول الله وعلى آله وصحبه أجمعين. أما بعد ಬಹುಮಾನರಾದ ಸಾಧರೆ, ಹಿರಿಯರೇ, ಕಿರಿಯರೇ, ನನ್ನ ಪ್ರೀತಿಯ ಸಹಪಾಠಿ ಮಿತ್ರರೇ, ನಾವಿಂದಿಲ್ಲಿ ಒಂದು ಕೂಡಿರುವುದು ಲೋಕಕ್ಕೆ ಅನುಗ್ರಹವಾಗಿ ನಿಯೋಗಿಸಲ್ಪಟ್ಟ ಹಬೀಬುಲ್ ವರ ಮುಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವ ವೇದಿಕೆಯಲ್ಲಾಗಿದೆ. ನಾವು ಇಂದು ಇಲ್ಲಿ ಒಂದು ಕೂಡಿರುವುದನ್ನು ಅಲ್ಲಾಹನು ಒಂದು ಸತ್ಕರ್ಮವಾಗಿ ಸ್ವೀಕರಿಸಲಿ ಆಮೇನ್ ಎಂದು ಪ್ರಾರ್ಥಿಸುತ್ತಾ, ನನ್ನ ಯೋಜಿತ ವಿಷಯವಾದ ನಾಶಪಡಿಸುತ್ತಿರುವ ಅನೈತಿಕತೆ ಮತ್ತು ಅಮಲು ಪದಾರ್ಥ ಎಂಬ ವಿಷಯದಲ್ಲಿ ಒಂದು ಎರಡು ಮಾತುಗಳನ್ನು ನಿಮ್ಮೊಂದಿಗೆ ಹೇಳಲು ನಾನು ಇಷ್ಟಪಡುತ್ತಿದ್ದೇನೆ. ಸರ್ವಶಕ್ತನಾದ ಅಲ್ಲಾಹ್ ತೌಫೀಕ್ ನೀಡಲಿ. ಆಮೇನ್. ಜಗತ್ತಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಇತಿಮಿತಿಗಳಿವೆ. ಈ ಇತಿಮಿತಿಗಳನ್ನು ಮೀರಿ ನಡೆದ ಅದಕ್ಕೆ ಅನೈತಿಕತೆ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ. ಇಂದು ಈ ಜಗತ್ತಲ್ಲಿ ಜೀವಿಸುತ್ತಿರುವ ಮಾನವ ಸಮೂಹದಲ್ಲಿ ಶೇಕಡ 50ಕ್ಕಿಂತ ಹೆಚ್ಚು ಜನಾಂಗವು ಯುವ ಸಮೂಹವಾಗಿದೆ. ಆದ್ದರಿಂದ ಈ ಯುವ ಪೀಳಿಗೆ ನಡೆನಡುಗಳಿಗೆ ಈ ಪ್ರಬಲದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಬೇಕಾಬಿಟ್ಟು ನಡೆದಾಡಿದ್ದಾರೆ. ಅಲ್ಲಾಹ್ ಪವಿತ್ರ ಕುರಾನಿನಲ್ಲಿ ಹೇಳಿರುವ ಹಾಗೆ ಜೂದಾಟ
Next call number 8. بسم الله والحمد لله والصلاة والسلام على أشرف المرسلين وعلى آله وصحبه أجمعين الفائزين برضا الله أما بعد ಗೌರವಾನ ಉಸ್ತಾದರುಗಳೇ ನನ್ನ ನೆಚ್ಚಿನ ಸಹಪಾಠಿ ಪುತ್ರರೇ ಮಾನ್ಯ ತೀರ್ಪುಗಾರರೇ ನಾನು ಇಲ್ಲಿ ನಿಂತಿರುವ ವಿಷಯವೆಂದರೆ ಮುಜಸ್ಸಂಕೆ ಹೆಚ್ಚಿನ ಮೀಲಾದ ಕೃಷ್ಣಲ್ಲಾಗಿದೆ ಸಹೋದರರೇ ಜಗತ್ತಿಗೆ ಶಾಂತಿ ದೂತರಾಗಿ ಆಗಮಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರ ಬುದ್ಧಿಹೀನ ವಿಮರ್ಶೆ ಹಾಗೂ ಕುರಿತ ವಿಷಯವನ್ನು ಮಾತನಾಡಲು ಅಲ್ಲಾಹು ತೌಫೀಕ್ ನೀಡಲಿ ಆಮೀನ್ ಸಹೋದರರೇ ಜಗತ್ತಿಗೆ ತನ್ನ ಆದರ್ಶ ಜೀವನದಿಂದ ಪಾಠ ಕಲಿಸಿಕೊಟ್ಟ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರಿಗೂ ವಿಮರ್ಶೆಗೆ ನಿಲುಕದೆ ಬದುಕು ಕಾರಣ ಮಾನವರಲ್ಲಿ ಸರ್ವ ಕ್ಷೇತ್ರ ಸ್ವಭಾವ ಸತ್ಯ ಸಂಗತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರು ಕೆಲಸದಲ್ಲಿ ಅತ್ಯಂತ ಪರಿಪೂರ್ಣ ಅದು ಬೇರೆ ಯಾರು ಅಲ್ಲ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರಾಗಿದೆ ಏಕೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮೆಲ್ಲವರು ಸರ್ವ
والحمد لله والصلاة والسلام على أشرف المرسلين وعلى آله وصحبه أجمعين. أما بعد ನೆಚ್ಚಿನ ಉಸ್ತಾದರೇ ಹಾಗೂ ಇಲ್ಲಿ ಕೂಡಿರುವ ಸಹೋದರ ಮಿತ್ರರೇ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಹೇಳಿದ್ದಾರೆ, ಲಾ ಯುಮಿನು ಅಹದಕುಂ ಹತ್ತಾ ಅಕೂನ ಅಹಬ್ಬ ಇಲೈಹಿ ಮಿನ್ ವಾಲಿದಿಹಿ ವವಲಿದಿಹಿ ವನ್ನಾಸಿ ಅಜ್ಮಾಇನ್. ನಿನ್ನ ಸ್ವಂತ ಮಾತಾ ಪಿತರಿಗಿಂತ, ನಿನ್ನ ಸ್ವಂತ ಪತ್ನಿ ಮಕ್ಕಳಿಗಿಂತ ನೀನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಸುವವರೆಗೂ ನೀನು ಖಂಡಿತವಾಗಿ ಅದಕ್ಕೆ